ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮಗೆ ಮಲ್ಪೆಯಲ್ಲಿ ಫ್ರೀಯಾಗಿ ಮೀನನ್ನು ಹೇಗೆ ತಗೊಳ್ಬೇಕಂತ ಹೇಳಿಕೊಡ್ತೇನೆ, ತೋರಿಸಿಯೂ ಕೊಡ್ತೇನೆ. ಹಾಗಂತ ನೀವು ಯಾರು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ವಿಡಿಯೋನ ಕೊನೆ ತನಕ ನೋಡಿ, ಸಖತ್ ಫನ್ ಆಗಿದೆ. ನೋಡಿದ್ರಲ್ಲ, ಹೀಗೆ ಬನ್ನಿ ಎಲ್ಲ ಬೋಟ್ ಅವ್ರ ಹತ್ರ ಒಂದೊಂದು ಮೀನು ಕೇಳುವ, ಎಷ್ಟು ಮಂದಿ ಕೊಡ್ತಾರೆ ನೋಡುವ. ಮಾತಾಡಲ್ಲ ಒಂದೊಂದು ಮೀನ್ಗೆ ತಂದ ಒಂದು ಮೀನ್ದಿಕ್ಕ ಒಂದು ಮೀನ್ದಿಕ್ಕ ಮೀನು ಒಂಜಿ ಮೀನು ಅದೊಂದು ಪಾಡ್ಲೆ ಓಲ ಓಲ ಒಂಜಿ ಮೀನು ಆಯ್ತಾ ಪುತ್ರ ಹೆಸರಾದ ಕೇಶವ ಅಲ್ಲ ಮೀನಿದು ಅರಣ್ಯ ಒಂದು ಕೊಡ್ತೀನಿ ಮಾತಾಡಲ್ಲ ಒಂದೊಂದು ಮೀನು ಕೇಂಡಲ್ಲ ಹರಡಕ್ಕೆ ಕೊರ್ತಾರೆ. ನಾನು ಇಲ್ಲಿಗೆ ಬರಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ರಾತ್ರಿ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ನಿನ್ನೆ ಮಾತ್ರ 3 ಗಂಟೆಗೆ ಎದ್ದು 4 ಗಂಟೆಗೆ ಮಲ್ಪೆ ಬಂದಿದ್ದೆ. ಆದರೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು 6:30, ಅಂದರೆ ಆ ಟೈಮಲ್ಲಿ ತುಂಬ ಅಲ್ಲಿ ಕತ್ಲೆ ಇತ್ತು, ವಿಡಿಯೋ ಮಾಡಲಿಕ್ಕೆ ಸರಿ ಆಗಲಿಲ್ಲ. ಒಂದು ಮೀನು ಕೊರಲ ಒಂದು ಮೀನು ಆಯ್ತು ಬಿಟ್ಟರ ಗಾಂಡ ಎಂದಿಲ್ಲ ಗಾಂಡ ಅದೇ ತಿಂಗಿ ಮೀನ. ಇಷ್ಟು ದೊಡ್ಡ ಮೀನನ್ನೆಲ್ಲ ಫ್ರೀಯಾಗಿ ಕೇಳಲಿಕ್ಕಾಗಲ್ಲ, ಕೇಳಿದ್ರೆ ಅಲ್ಲೇ ಒಂದು ಫಟಾರ್ ಅಂತ ಬಿಡ್ಬೋದು. ನಿಮಗೆ ಒಣ ಮೀನು ಸಹ ಈ ಕಾಂಡಾಯ ಅಂತ ನನಗೆ ತಗೊಂಡಲ್ಲ, ಆ ಮೀನು ಸಖತ್ತಿದೆ. ಮತ್ತು ನಿಮಗೆ ಫ್ರೈ ಮಾಡಲಿಕ್ಕೆ ಸಹ ಈ ಕಾಂಡಾಯ ಮೀನು ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಒಂದು ಮೀನು ಕೊಡ್ಬಾರ ಹೆಸರು ಎಂತ ಒಂದು ಒಂದು ಸರ್ ಒಂದು 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 ಹೆಸರು ನೋಡಿ ನಮ್ಮ ಮಲ್ಪೆ ಜನ ಎಷ್ಟು ಒಳ್ಳೆಯವರಂತ, ಒಂದು ಮೀನ್ ಕೇಳಿದ್ರೆ ದೊಡ್ಡ ಹಿಡಿಯಷ್ಟೇ ತೆಗೆದುಕೊಡ್ತಾರೆ. ನಿಮಗೆ ಒಂದು ವಿಷಯನ ನಾನು ಹೇಳಲೇಬೇಕು, ಅಮೆರಿಕದ ಟೆಕ್ಸಾಸ್ ನಗರದಲ್ಲಿ ಒಂದ್ಸಲ ಮೀನಿನ ಮಳೆ ಆಗಿರುತ್ತೆ. ಅಂದರೆ ಅಲ್ಲಿ ಜೋರು ಮಳೆ ಬಂದಾಗ ಆ ಮಳೆಯ ಜೊತೆ ಮೀನು, ಅಂದರೆ ಬಂಗುಡೆ ಭೂತಾಯಿ ಅದು ಇದು ಅದು ಇದು ಎಲ್ಲ ಮೀನು ಬಂದಿರುತ್ತೆ. ಎಲ್ರಿಗೂ ಆಶ್ಚರ್ಯ, ಮಳೆ ನೀರಲ್ಲಿ ಮೀನು ಹೇಗೆ ಬಂತ ಅಂತ. ಆದರೆ ಅದು ಒಂದು 2-3 ದಿವಸ ಹಿಂದೆ ಬೀಸಿದ ಸುಂಟ್ರ ಗಾಳಿಗೆ ಸಮುದ್ರದಿಂದ ಅದು ಮೀನನ್ನು ತಗೊಂಡು ಹೋಗ್ತದೆ ನೋಡಿ ಮೇಲೆ, ಅದು ಬಿದ್ದ ಜಾಗ ಅದು. ಇವತ್ತು ಮಾತ್ರ ನೋಡಿ ಬೋಟಿಂದ ನನ್ನ ತೊಟ್ಟೆಗೆ ಮೀನಿನ ಮಳೆ ಆಗೋದು ಪಕ್ಕ. ನೋಡಿ ಈ ಮಲ್ಪೆಯಲ್ಲಿ ಅದೆಷ್ಟು ವರ್ಕ್ ಲೋಡ್ ಇರುತ್ತೆ ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಇದೆ ಅವ್ರಿಗೆ ಪ್ರೆಷರ್ ಎಲ್ಲ. ಆದರೆ ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಇಲ್ಲಿ. ಅಲ್ಲಲ್ಲಲ್ಲಲ್ಲೇ ನೋಡಿ ಸುತ್ತಿಗೆ ಮೀನು ಅಂತ ಹೇಳೋದು ಇದಕ್ಕೆ. ಇದರ ತಲೆಯಲ್ಲಿ ಸುತ್ತಿಗೆ ಆಕಾರದ ಒಂದು ಶೇಪ್ ಇದೆ, ಅದರ ಆ ಕಡೆ ಈ ಕಡೆ ಕಣ್ಣಿದೆ. ಸ್ನೇಹಿತರೆ
ಫ್ರೈ ಮಾಡಲಿಕ್ಕೆ ಮುರು ಮೀನು ಸಹ ತುಂಬ ಒಳ್ಳೆಯದು. ಅಂದರೆ ಇದರ ಮಾಂಸ ತುಂಬ ಮೆದು, ಗಟ್ಟಿ ಇಲ್ಲ ಬೇರೆ ಮೀನು ಥರ. ತೂಕ ವೆಂಬುಕ ನಾನು ಬರೋವಾಗಲೇ ಮೂರು ಚೀಲನ ತಗೊಂಡು ಬಂದಿದ್ದೆ, ಅಂದರೆ ಒಂದರಲ್ಲೇ ಮೂರು ಚೀಲ ಹಾಕಿ. ಆದರೆ ಮತ್ತೆ ಗೊತ್ತಾಯಿತು ಅದು ತುಂಬ ಚಿಕ್ಕದಾಯಿತು ಅಂತ. ಯಾಕೆ ಅಂದರೆ ಇಲ್ಲಿ ಒಂದು ಮೀನು ಕೇಳಿದರೆ ಎರಡು ಮೂರೇ ಕೊಡ್ತಾರೆ ಮೀನು, ಅದಕ್ಕೆ. ಒಂದು ಮೀನು ರಾಣಿಯಾ, ಒಂದು ಹಾಕ್ತೀರಾ? ಒಂದು ಮೀನು, ಒಂದು ಸಾಕು. ನೋಡಿ ಇಲ್ಲಿ ರಾಣಿ ಅಂತ ಮೀನು ಇದೆ, ಅದು ರಾಜ ಅಂತ ಮೀನು ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಿರಲಿ, ನೀವು ಯಾವುದೇ ಮೀನನ್ನು ತಗೊಂಡೋಗಿ, ನಿಮಗೆ ಪಲ್ಯ ಮಾಡಲಿಕ್ಕೆ ಸರಿಯಾಗಿ ಗೊತ್ತಿದ್ರೆ ಯಾವ ಮೀನನ್ನು ಸಹ ಯಾವ ಮೀನ ಟೇಸ್ಟ್ ಆಗಿ ಸಹ ಮಾಡ್ಬೋದು. ಒಂದು ಮೀನಿ ಬಂಗಡನ, ಒಂದು ಪಡೋರ, ಒಂದು ಪಡೋರ ಮೀನು ಪಡೋರ ಒಂಜಿ. ಥ್ಯಾಂಕ್ಸ್ ಅವೇ, ಮಸ್ತ್ ಥ್ಯಾಂಕ್ಸ್. ಇವತ್ತು ಎಲ್ಲರೂ ಮೀನನ್ನು ಕೇಳಿದಾಗ ಮೀನು ಕೊಡ್ತಾ ಇದ್ದಾರೆ, ಆದರೆ ಇವತ್ತು ಯಾರು ಬೈತಾರಂತ ಗೊತ್ತಿಲ್ಲ. ಬನ್ನಿ ಇನ್ನು ಮುಂದೆ ಮುಂದೆ ಹೋಗುವ, ಯಾವನ್ ಬೈತಾನಂತ ನೋಡುವ. ಅವನ್ ಬಂಗುಡನ ಬಂಗುಡನ ಉಡುಪಿಗೆ ನೀವೆಲ್ಲ ಟೂರೆಲ್ಲ ಬರ್ತೀರಿ ನೋಡಿ ಬೇರೆ ಬೇರೆ ಕಡೆಗಳಿಂದ, ನಿಮಗೊಂದು ಗೊತ್ತಿರಲಿ, ನೀವು ಉಡುಪಿಯಲ್ಲಿ ನೋಡಬೇಕಾದ ಜಾಗ ಮಲ್ಪೆ ಬಂದರು, ಅದು ನೀವು ಬೆಳಿಗ್ಗೆ ಒಂದು 5 ಗಂಟೆಗೆ ಇಲ್ಲಿ ಬಂದರೆ ಒಂದು ದೊಡ್ಡ ಜಾತ್ರೆ ಅಲ್ಲಿರುತ್ತೆ. ಒಂದು ಬಂಗುಡನೆ, ಒಂದು ಬಡವರ ಮೀನು, ಒಂಜಿ ಮೀನು ಹಾಕ್ತೀರಾ? ಒಂದು ಮೀನು ಹಾಕ್ತೀರಾ ಅದಕ್ಕೆ? ಹೋಯ್ ಒಂದು ಮೀನು ಪಡೋರ ಇರಲಿ, ಒಂದು ಮೀನು ಹಾಕ್ತೀರಾ? ಹಾಂ ಬೋಡು ಬೋಡು ಆಯ್ತಾ ಪುದರ್ ಕಾಂಡಾಯ್. ಓಯ್ ನಂಗೊಂದು ಮೀನು ಹಾಕಿ ಮಾರೆ, ನಂಗೊಂದು ಮೀನು ಹಾಕಿ. ಅದು ತಿನ್ನಕ್ಕಾಗ್ತದಾ? ತಿನ್ನಕ್ಕಾಗ್ತದಾ? ಅಲ್ಲ ನಂಗೆ ಒಂದು ಮೀನು ಹಾಕಿ, ಒಂದು. ಇಲ್ಲಿ ಬೋಟ್ಗಳು ಸರಿಯಾಗಿ 4-5 ಗಂಟೆ ಒಳಗೆ ಇಲ್ಲಿ ಡಕ್ಕೆಗೆ ಬರುತ್ತೆ. ಇಲ್ಲಿಯ ಸಿಸ್ಟಮನ್ನು ಎಷ್ಟು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಅಂದರೆ, ಅಂದರೆ ಅಲ್ಲಿನ ಅನ್ಲೋಡಿಂದ ಹಿಡಿದು ಅಲ್ಲಿ ಸಾರ್ಟಿಂಗ್ ಆಗಿ ಇಲ್ಲಿ ಮತ್ತೆ ಹರಾಜು ಕೂಗಿ ಮತ್ತೆ ಪುನಃ ವೆಹಿಕಲ್ಗೆ ಲೋಡ್ ಆಗಿ ತುಂಬ ನೀಟಾಗಿ ಹೋಗ್ತದೆ. ಹಾ
ಒಂದು ಬಂಗುಡೆನೆ ಒಂದು ಮೀನು ಹಾಕ್ತೀರಾ? ಒಂದು ಒಂಜಿ ಮೀನು ಪಾಡೋರ ಒಂಜಿ. ಓ ಲಂಚಿ ನೆರಬೇರ ಅಂಚಿಲ್ಲರ ಅತಿ ಹೆಂಗ್ ಒಂಜಿ ಮೀನ್ ಪಾಡ್ಲೆ ಹೋಗಂಡಲ್ಲ. ಹಲೋ, ಹೆಂಗ್ ಒಂಜಿ ಮೀನ್ ಪಾಡ್ಲೆ ಒಂಜಿ ಒಂಜಿ ಹೆಂಗ್ ಒಂಜಿ ಒಂಜಿ ಇಲ್ಲಿ ತುಂಬ ಮಂದಿ ನೋಡಿ ಈಕೆ ಹಾಗೆ ಮೀನುಗಳನ್ನು ಹೆಕ್ಕಲಿಕ್ಕೆ ಅಂತಲೇ ಬರ್ತಾರೆ. ಒಂದ್ಸಲ ಬಂದರೆ ಒಂದು 100-200 ರೂಪಾಯಿದಷ್ಟು ಮೀನು ಹೆಕ್ಕಿ ಅವರು ಮಾಡ್ತಾರೆ. ಈ ವಿಡಿಯೋ ಸ್ವಲ್ಪ ಲೆಂತ್ ಇರೋದ್ರಿಂದ ಪಾರ್ಟ್ 2 ಮಾಡ್ತಾ ಇದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 2 ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿ ಸಹ ಹೋಗಿ ನೋಡ್ಬೋದು. ಹಾಂ ಹಾಂ, ಏ ಚಿಕ್ಕದಲ್ವಾ?